ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಅಥವಾ ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದು ಬಹಳ ಉಪಯುಕ್ತವಾದ ಮಾಹಿತಿ ಆಗಿರೋದ್ರಿಂದ ಲೈಕ್ ಮಾಡುವ ಮುಖಾಂತರ ಮತ್ತಷ್ಟು ಜನರಿಗೆ ಇದು ತಲುಪೋದಕ್ಕೆ ಸಹಾಯ ಮಾಡಿ. ಈಗ ಪ್ರತಿಯೊಂದು ಹುಟ್ಟಿದ ಮಗು ಕೂಡ ಬರ್ತ್ ಸರ್ಟಿಫಿಕೇಟ್ನ ತಗೊಳ್ಳೋದು ಬಹಳ ಮುಖ್ಯವಾದಂಥ ಒಂದು ದಾಖಲೆಯಾಗಿದೆ, ಸರ್ಕಾರದಿಂದ ನೀಡುವಂಥ ದಾಖಲೆಯಾಗಿದೆ. ಪ್ರತಿಯೊಂದಕ್ಕೂ ಕೂಡ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಬಹಳ ಮುಖ್ಯವಾದಂಥದ್ದು. ಇದನ್ನು ಹೇಗೆ ತೊಗೋಬೇಕು ಅನ್ನೋದನ್ನು ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅದರ ಲಿಂಕನ್ನು ಕೊಡ್ತೀನಿ, ಆ ವಿಡಿಯೋನ ನೋಡಿ ತಿಳ್ಕೊಳ್ಳಿ. ಈ ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ಏನಾದರೂ ಚೇಂಜಸ್ ಆಗಿದ್ದರೆ ಅಥವಾ ಏನಾದರೂ ತಪ್ಪಾಗಿದ್ದರೆ ಅಥವಾ ಹೆಸರನ್ನು ಬದಲಾವಣೆ ಮಾಡಬೇಕು ಅಂತಿದ್ದರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ಚೇಂಜಸ್ನ ಮಾಡಿಸೋದಕ್ಕೆ ಇರೋಂಥ ಲಿಮಿಟ್ ಏನಂದರೆ, ಒಂದು ತಿಂಗಳಿಂದ ಸಾಮಾನ್ಯವಾಗಿ ಮಗು ಹುಟ್ಟಿದ 15 ದಿನದ ನಂತರ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಅಲ್ಲಿನಿಂದ ಹಿಡಿದು 3-4 ವರ್ಷದವರೆಗೂ ಮಾತ್ರ ಈ ಒಂದು ರೀತಿಯಲ್ಲಿ ನಾವು ಬರ್ತ್ ಸರ್ಟಿಫಿಕೇಟ್ನ ಚೇಂಜ್ ಮಾಡಿಸ್ಬೇಕು. ಇದಕ್ಕಿಂತ ಹೆಚ್ಚಿಗೆ ವಯಸ್ಸಾಗಿದ್ದಾಗ ನೇಮ್ ಚೇಂಜ್ ಮಾಡಿಸ್ಬೇಕು ಅಂತ ಅಂದರೆ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದನ್ನು ಕೋರ್ಟ್ ಮುಖಾಂತರ ಮಾಡಿಸ್ಬೇಕಾಗುತ್ತೆ. 15 ದಿನಗಳ ನಂತರ ನೀವು ಏನು ಬರ್ತ್ ಸರ್ಟಿಫಿಕೇಟ್ನ ತೊಗೋತೀರಾ ಅಲ್ಲಿಂದ ಹಿಡಿದು ಸುಮಾರು 4 ವರ್ಷಗಳವರೆಗೂ ಈ ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ಆದಂಥ ಬದಲಾವಣೆಗಳನ್ನ ನಾವು ಚೇಂಜ್ ಮಾಡ್ಬೋದು ಈಸಿಯಾಗಿ. ಯಾವುದೇ ರೀತಿ ಹೆಚ್ಚು ಶ್ರಮವಿಲ್ಲದೆ ನಾವು ಈ ಒಂದು ಇದನ್ನು ಎಷ್ಟು ಬಾರಿ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಅದಕ್ಕೆ ಲಿಮಿಟೇಷನ್ ಅಂತ ಏನಿಲ್ಲ. ಯಾವ ರೀತಿಯಾಗಿ ಮಾಡಿಸ್ಕೋಬೇಕು ಅಂದರೆ, ಮೊದಲು ಒಂದು ಬಿಳಿ ಹಾಳೆನ ತೆಗೆದುಕೊಳ್ಳಿ. ಅದರಲ್ಲಿ ಏನು ಚೇಂಜಸ್ನ ಮಾಡಬೇಕು ಮತ್ತು ಯಾವ ಹೆಸರಿದೆ ಅಥವಾ ಏನಿದೆ, ತಂದೆ ಹೆಸರು ಚೇಂಜ್ ಆಗಿದೆಯಾ ಅಥವಾ ಮಗುವಿನ ಹೆಸರು ಬೇರೆ ಇದೆಯಾ, ಯಾವ ಇನಿಷಿಯಲ್ ಚೇಂಜ್ ಮಾಡಬೇಕಾ, ಸರ್ನೇಮ್ ಚೇಂಜ್ ಮಾಡಬೇಕಾ, ಏನನ್ನು ಚೇಂಜ್ ಮಾಡಬೇಕು ಮತ್ತು ಅದು ಈಗ ಯಾವ ರೀತಿಯಲ್ಲಿದೆ ಅನ್ನೋದನ್ನು ಅದರಲ್ಲಿ ತಿಳಿಸ್ಬೇಕಾಗುತ್ತೆ. ವಿವರವಾಗಿ ತಿಳಿಸ್ಬೇಕು ಯಾವ ಉದ್ದೇಶಕ್ಕಾಗಿ ಇದನ್ನು ಬದಲಾವಣೆ ಮಾಡ್ತಾ ಇದ್ದೀರಾ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳಿದ್ದರೆ ಅದನ್ನು ಒದಗಿಸ್ಬೇಕಾಗುತ್ತೆ. ಇದನ್ನು ಒಂದು ಬಿಳಿ ಹಾಳೆನಲ್ಲಿ ಬರ್ಕೊಳ್ಳಿ ಮತ್ತು ಒಂದು 20 ರೂಪಾಯಿ ಈ ಸ್ಟ್ಯಾಂಪ್ ಪೇಪರ್ನ ತೆಗೆದುಕೊಂಡು ಅದರಲ್ಲೂ ಕೂಡ ಈ ವಿವರಗಳನ್ನ ಸಂಪೂರ್ಣವಾಗಿ, ಆ ಮಗುವಿನ ಹೆಸರು, ಆ ಮಗು ಹುಟ್ಟಿದ ದಿನಾಂಕ ಮತ್ತು ತಂದೆ ತಾಯಿಯ ಹೆಸರು ಮತ್ತು ಯಾವ ಎಲ್ಲಿ ಹೆರಿಗೆ ಆದಂಥ ಸ್ಥಳ ಮತ್ತು ಯಾವ ಹೆಸರನ್ನು ಇಡಲಾಗಿದೆ ಬರ್ತ್ ಸರ್ಟಿಫಿಕೇಟ್ನಲ್ಲಿ, ಅಫಿಡೆವಿಟ್ನಲ್ಲಿ ಎಲ್ಲವನ್ನು ಕೂಡ ಬರೆಸ್ಬೇಕಾಗುತ್ತೆ. ನಂತರ ಇದನ್ನು ನೋಟ್ರಿ ಮಾಡಿಸ್ಬೇಕಾಗುತ್ತೆ. ಈ ಒಂದು ಈ ಸ್ಟ್ಯಾಂಪ್ ಏನಿದೆ ಅದನ್ನು ನೋಟ್ರಿ ಮಾಡಿಸ್ಬೇಕಾಗುತ್ತೆ. ನೀವು ಬಿಳಿ ಹಾಳೆನಲ್ಲಿ ಬರೆದಿರೋದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಸೈನ್ ಮಾಡಿದ್ರೆ ಸಾಕಾಗುತ್ತೆ. ಈ ಎರಡು ದಾಖಲಾತಿಗಳನ್ನ ತೆಗೆದುಕೊಂಡು ಇದರ ಜೊತೆಗೆ ಮಗುವಿನ ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್ಗಳನ್ನ ತೆಗೆದುಕೊಳ್ಳಿ. ಎಲ್ಲವೂ ಕೂಡ 2 ಸೆಟ್ ಇರಬೇಕಾಗುತ್ತೆ. ಮತ್ತು ಈಗಾಗಲೇ ಪಡೆದುಕೊಂಡಿರೋಂಥ ಬರ್ತ್ ಸರ್ಟಿಫಿಕೇಟನ್ನು ಕೂಡ, ಒರಿಜಿನಲ್ ಮತ್ತು ಜೆರಾಕ್ಸ್ ಎರಡನ್ನೂ ಕೂಡ ತೆಗೆದುಕೊಳ್ಳಿ. ಇದರ ಜೊತೆಗೆ BBMP ಆಫೀಸ್ಗಳಾಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ಗಳು, ಮುನ್ಸಿಪಾಲಿಟಿ, ಪುರಸಭೆಗಳಲ್ಲಿ ಈ ನೇಮ್ ಚೇಂಜಿಂಗ್ ಅಪ್ಲಿಕೇಶನ್ ಅಂತ ಸಿಗುತ್ತೆ. ಇದನ್ನು ಅವರು ಪ್ರತಿಯೊಂದು ಹೆರಿಗೆ ಆಸ್ಪತ್ರೆಗಳಲ್ಲೂ ಕೂಡ ಇದು ದೊರೆಯುತ್ತೆ. ಇಂಥ ಕಡೆಗಳಲ್ಲಿ ಇದನ್ನು ತೆಗೆದುಕೊಂಡು ಬಂದು ಅದನ್ನು ಫಿಲ್ ಮಾಡ್ಕೊಳ್ಳಿ. ಅದರಲ್ಲಿರೋ ಮಾಹಿತಿಗಳನ್ನೆಲ್ಲ ತುಂಬಿಸಿ ಈ ಎಲ್ಲ ದಾಖಲಾತಿಗಳ 2 ಪ್ರತಿಗಳನ್ನು ಇಟ್ಕೊಳ್ಳಿ. 2 ಪ್ರತಿಗಳನ್ನು ನೀವು ಎಲ್ಲಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ತೆಗೆದುಕೊಂಡು ಬಂದಿರ್ತೀರಾ, ಯಾವ ಜಿಲ್ಲಾಸ್ಪತ್ರೆಗಳಾಗಿರ್ಬೋದು ಅಥವಾ ಮಹಾನಗರ ಪಾಲಿಕೆಗಳ ಹೆರಿಗೆ ಆಸ್ಪತ್ರೆಗಳಾಗಿರ್ಬೋದು, ಮುನ್ಸಿಪಾಲಿಟಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಪುರಸಭೆಗಳಲ್ಲಾಗಿರ್ಬೋದು, ಎಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಾಗಿರ್ಬೋದು, ಜಿಲ್ಲಾಸ್ಪತ್ರೆಗಳಲ್ಲಾಗಿರ್ಬೋದು ಆ ಮಗುವಿನ ಜನನ ಎಲ್ಲಾಗಿತ್ತು ಅಲ್ಲಿ, ಆ ಮತ್ತು ಬರ್ತ್ ಸರ್ಟಿಫಿಕೇಟ್ನ ನೀವು ಎಲ್ಲಿ ತೊಗೊಂಡಿರ್ತೀರಾ ಅಂಥ ಸ್ಥಳಗಳಿಗೆ ಹೋಗಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಬಳಿ ಇದನ್ನು ಕೊಡೋದ್ರ ಮುಖಾಂತರ ಅವರು ಈ ಒಂದು ದಾಖಲಾತಿಗಳನ್ನ ಅವರು ಸ್ವೀಕಾರ ಮಾಡಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಕೆಲವೊಂದು ಸಲ ಇದು ಮಾಡಲಿಕ್ಕೆ ಬರೋಲ್ಲ ಅಂತ ಹೇಳಿದ್ರು ಕೂಡ ನೀವು ಮಾಡ್ಬೋದು ಅಂತ ತಿಳಿಸಿ ಅವರಿಗೆ 4 ವರ್ಷಗಳ ಒಳಗೆ ನೀವು ಅಲ್ಲೇ ಬದಲಾಯಿಸ್ಬೋದಾಗಿರುತ್ತೆ, ಮಾಡಿಸ್ಬೋದು ಅಂತ ತಿಳಿಸಿ ಅವರಿಗೆ, ಅವರು ಇದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಆ 2 ಪ್ರತಿಗಳಿಗೆ ಸೀಲ್ ಮತ್ತು ಸಿಗ್ನೇಚರ್ನ ಮಾಡಿ ನಿಮಗೊಂದು ಪ್ರತಿಯನ್ನು ಕೊಡ್ತಾರೆ, ಅವರ ಬಳಿ ಒಂದು ಪ್ರತಿಯನ್ನು ಇಟ್ಕೋತಾರೆ. ಅವರ ಬಳಿ ನೀವು ಕೇಳಿ ಎಷ್ಟು ದಿನಗಳ ನಂತರ ನಾವು ಬರಬೇಕು ಅಂತ ತಿಳ್ಕೊಳ್ಳಿ. ಇದು ಸಾಮಾನ್ಯವಾಗಿ 2-7 ದಿನಗಳ ಒಳಗೆ ಆಗುವಂಥದ್ದು, ಅಂದರೆ ನೀವು ಯಾವತ್ತೂ ಅವರು ನಿಮಗೆ ಸೀಲ್ ಸೈನ್ ಮಾಡಿ ಕೊಡ್ತಾರೋ ಅದರ ನೆಕ್ಸ್ಟ್ ಡೇನೇ ಅದರ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ. ಅದರ ಪರಿಶೀಲನೆಯನ್ನು ಮಾಡಿ ಅವರು 2-3 ದಿನಗಳೊಳಗೆ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಹೊಸ ಪ್ರತಿಯನ್ನು ಕೊಡ್ತಾರೆ. ಇದಕ್ಕೆ ಸುಮಾರು 50 ರೂಪಾಯಿಗಳಷ್ಟು ವೆಚ್ಚ ಆಗ್ಬೋದು. 2 ಒರಿಜಿನಲ್ ಪ್ರತಿಗಳನ್ನು ಅವರು ಕೊಡ್ತಾರೆ. ಈ ರೀತಿಯಲ್ಲಾಗಿ ನೀವು ಎಷ್ಟು ಬಾರಿ ಬೇಕಾದರೂ ಈ ಬರ್ತ್ ಸರ್ಟಿಫಿಕೇಟನ್ನು ಚೇಂಜಸ್ಸನ್ನು ಮಾಡಿಸ್ಕೋಬೋದಾಗಿರುತ್ತೆ. ಆದರೆ ಇದರಲ್ಲಿ ಇರೋಂಥ ಲಿಮಿಟ್ನ ಮೀರಬಾರ್ದು. ಆ ಏಜ್ ಲಿಮಿಟ್ ಮೀರಿದ ನಂತರ ನಾವು ಬೇರೆ ಒಂದು ಪ್ರೊಸೀಜರಲ್ಲೇ ಒಂದು ಹೆಸರು ಬದಲಾವಣೆಯನ್ನು ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.
ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮ ಚಾನಲ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.